ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡ್ರೀಗ 1 ಗಂಟೆ ಆಗೈತಿ ಸಂಡೆ ಇವತ್ತು ಮಧ್ಯಾಹ್ನ ಫಂಕ್ಷನ್ ಐತಿ 12:30 ಹೋಗಬೇಕು ಅಂತ ಆಗಿದ್ದು ನೋಡ್ರಿ 1 ಗಂಟೆ ಆಯಿತು ಹೆಣ್ಮಕ್ಳು ರೆಡಿ ಆಗೋಕ್ಕೆ ಭಾಳ ಟೈಮ್ ಬೇಕು ಬೆಳಿಗ್ಗೆ ಕೆಲಸ ಮುಗಿಸಿ ಅರ್ಜೆಂಟ್ ಅರ್ಜೆಂಟ್ ಒಳಗೆ ಅವಾಗಿಂದ ರೆಡಿ ಆಗೋದ್ರೊಳಗೆ ಬಿಸಿ ಅದನ್ನು ಕರೆ ಇಷ್ಟೊತ್ತಾಯ್ತು ಟೈಮು ಅಲ್ಲೇ ನಮ್ಮ ಮನೆ ಹತ್ರ ನಮ್ಮ ಒಬ್ಬರು ನೇಬರ್ ಅದಾರು ಜೊತೆಗೆ ನನ್ನ ಫ್ರೆಂಡ್ ಕೂಡ ಅವರು ಪ್ರಿಯಾಂಕಾ ಅಂತ ಅವ್ರ ಮಗುದು ನಾಮಕರಣ ಐತಿ ಎಲ್ರಿಗೂ ಬರೋಕ್ಕೆ ಹೇಳಿದರು ನಮ್ಮ ಮನೆಯವ್ರು ಏನೋ ಕೆಲಸ ಆಯ್ತು ಅಂಥೇಳಿ ಅವ್ರ ಫ್ರೆಂಡ್ ಜೊತೆ ಎಲ್ಲರು ಸೊ ಹಾಗಾಗಿ ನಾನು ಮತ್ತು ಚಿಂಟು ಹೊಂಟೇವಿ ಶ್ರೇಯಸ್ ಕೂಡ ಬರೋದಿಲ್ಲ ಅಂದ ಒಂದು ಓದೋದೈತೆ ಅಂಥೇಳಿ ಬೆಡ್ರೂಮ್ ಒಳಗೆ ಚಿಂಟು ರೆಡಿ ಆಗತ್ತಾನೋ ಕತ್ಲು ಕತ್ಲಾಗೈತಿ ನಿಮಗೆ ಕನ್ಸತ್ತಿಲ್ಲ ಮತ್ತು ಜೊತೆಗೆ ನಿಮಗೆ ನಾನು ನೋಡಿದ ತಕ್ಷಣ ಒಂದು ಚೇಂಜ್ ಅಂತ 100% ಕನ್ಸತ್ತೈತಿ ಅದೇನಪ್ಪ ಅಂದ್ರೆ ನೋಡಿರಿ ಮುಗ್ಬಟ್ಟ ಒಂದು ಸ್ವಲ್ಪ ದೊಡ್ಡ ಸೈಜ್ ಒಳಗೆ ಮುಗ್ಬಟ್ಟು ತೊಗೊಂಡಿನಿ ಮುಂಚೆ ಒಂದು ಸ್ಮಾಲ್ ಸ್ಟೋನ್ ಇತ್ತು ಚಿಕ್ಕದು ದೂರದಿಂದ ನೋಡಿದ್ರೆ ಮುಗ್ಬಟ್ಟು ಐತೋ ಇಲ್ಲೋ ಅನ್ನೋ ಥರ ಕಾಣಿಸ್ತಿತ್ತು ನನಗೂ ಯಾಕೋ ಎಲ್ಲರೂ ಫ್ರೆಂಡ್ಸ್ ಎಲ್ಲ ದೊಡ್ಡ ದೊಡ್ಡ ಸೈಜ್ ಮುಗ್ಬಟ್ಟು ಹಾಕ್ಕೊಳಕತ್ರು ನಂಗೆ ಯಾಕೋ ನನಗೂ ಆಸೆ ಆಗಕ್ಕೆ ಶುರು ಆಯ್ತು ಯಾಕೋ ನಾನು ಒಂದು ಸ್ವಲ್ಪ ಈ ಥರದ್ದೇ ಸ್ಟೋನ್ ಒಳಗೆ ತೊಗೊಳೋನು ಅಂತ ಆಸೆ ಪಟ್ಟು ಮೊನ್ನೆ ನಮ್ಮ ಮನೆಯವ್ರ ಜೊತೆ ಹೋಗಿದ್ದೆ ಆವಾಗ ಮುಗ್ಬಟ್ಟು ತೊಗೊಂಡು ಬಂದೇನಿ ಎಲ್ಲರೂ ಹೇಳ್ರಿ ಮೊದಲಿನ ಮುಗ್ಬಟ್ಟು ಸರಿ ಆಯಿತು ಅಥವಾ ಈಗಿನ ಮುಗ್ಬಟ್ಟು ಸರಿ ಆಯಿತು ಅಂತೇಳಿ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗತ್ತೈತೆ ನನಗೆ ಸೀರೆ ಉಟ್ಕೊಂಡಾಗ ಏನು ತೊಂದರೆ ಇಲ್ಲ ಪರ್ಫೆಕ್ಟ್ ಅನ್ನಿಸ್ತತಿ ಬಟ್ ಡೈಲಿ ಯೂಸ್ಗೇನು ಹಾಕ್ಕೊಳತ್ತೇನಿ ಡೈಲಿ ಯೂಸ್ಗೆ ಹಾಕ್ಕೊಂಡಾಗ ಒಂಥರ ದೊಡ್ಡದು ಅನ್ಸಕ್ಕಾಗ್ಬಿಟ್ಟದ ನನಗೆ ನೀವು ಕಮೆಂಟ್ಸ್ ಬಾಕ್ಸ್ ಒಳಗೆ ತಿಳಿಸ್ರಿ ಹೆಂಗೆ ಅನ್ಸತೈತೆ ಮುಗ್ಬಟ್ಟು ಅಂತೇಳಿ ಭಾಳ ಆಸೆಪಟ್ಟು ತೊಗೊಂಡೇನಿ ನನಗೆ ಮುಂಚೆ ಹೆಂಗಂದ್ರೆ ಈಗ ಕಾಲೇಜ್ ಡೇಸ್ ಒಳಗೆಲ್ಲ ಹೆಚ್ಚಾಗಿ ಯಾರು ಹುಡುಗಿಯಾರು ಮುಗ್ಬಟ್ಟು ಹಾಕೋತಿರ್ಲಿಲ್ಲ ಆವಾಗ ನನಗೆ ಅನ್ಸುತ್ತು ಅಯ್ಯೋ ನಾನು ಬೇಡಪ್ಪ ನಾನು ಅದೇ ಥರ ಇರಬೇಕಾಗಿತ್ತು ಅಂತ ಅನಿಸ್ತಿತ್ತು ನನಗೆ ಅದಕ್ಕೆ ಒಂದು ಸ್ಮಾಲ್ ಮುಗ್ಬಟ್ಟು ಹಾಕ್ಕೊಂಡಿದ್ದೆ ನಮ್ಮ ಅತ್ತೆ ಕೇಳೋರು ನೀ ಒಂದು ಸ್ವಲ್ಪ ದೊಡ್ಡದು ಹಾಕೋ ಏನಿದು ಮುಗ್ನಾಗ ಐತೋ ಇಲ್ಲೋ ಅನ್ನೋ ಥರ ಅನಿಸುತ್ತೆ ಅನ್ನೋರು ನನಗೆ ಈಗ ಯಾಕೋ ಆಸೆ ಪಟ್ಟು ಈ ಥರದ್ದೊಂದು ಮುಗ್ಬಟ್ಟು ಟ್ರೆಂಡಿಂಗ್ ಒಳಗೆ ಐತೆ ಅಂತ ಹೇಳ್ಬೋದು ಎಲ್ಲರೂ ಇದೇ ಥರ ಹಾಕ್ಕೊಳತ್ತಾರೆ ಮುಗ್ಬಟ್ಟು ಸೀರೆ ಒಳಗೆ ಚಂದ ಅನ್ಸತೈತಿ ಬಟ್ ಡೈಲಿ ಯೂಸ್ಗೆ ಯಾಕೋ ಸ್ವಲ್ಪ ದೊಡ್ಡ ಸೈಜ್ ಅನ್ಸತೈತೆ ಮುಗ್ಬಟ್ಟು ನೋಡ್ರಿ ಈ ಥರ ಐತಿ ಸ್ಟೋನ್ ಗ್ರೀನ್ ಮತ್ತು ವೈಟ್ ಸ್ಟೋನ್ ಒಳಗೆ ಐತಿ ಮಿಕ್ಸ್ ಈ ಥರ ಫಂಕ್ಷನ್ಗಂತೂ ಚಂದ ಅನ್ಸತಿ ಮತ್ತು 1 ಗಂಟೆ ಆಗೈತಿ ನಮ್ಮ ಮನೆಯವ್ರು ಕೂಡ ಬೇರೆ ಕಡೆ ಹೋಗಿದಾರಲ್ಲ ಹಾಗಾಗಿ ನನಗೂ ಒಬ್ಬಳಿಗೆ ಬೋರ್ ಆಗತ್ತಿತ್ತು ನನ್ನ ಫ್ರೆಂಡ್ ಒಬ್ರು ಇದಾರಿಲ್ಲ ಪ್ರಭಾ ಅಂಥೇಳಿ ಅವ್ರ ಹಸ್ಬೆಂಡ್ ಕೂಡ ಇಲ್ಲ ಹಾಗಾಗಿ ನಾನು ಅವರು ಜೊತೆ ಒಳಗೆ ಹೊಂಟೇವಿ ಮತ್ತೇನಂದ್ರೆ ಇಲ್ಲೇ ನಮ್ಮ ಮನೆ ಹತ್ರನೇ ಐತಿ JSS ಅರ್ಬನ್ ಹಟ್ ಅಂತೇಳಿ ಸೊ ಹತ್ರನೇ ಐತಿ ಇಬ್ಬರು ಸೇರಿ ಹೋಗ್ಬೇಕು ಅಲ್ಲಿಗೆ 5 ನಿಮಿಷದ ದಾರಿ ಅಲ್ಲ ಹಾಗಾಗಿ ಟೆನ್ಷನ್ ಇಲ್ಲ ಆರಾಮಾಗಿ ಹೋದ್ರಾಯ್ತು ಅಂಥೇಳಿ ಈಗ 12:30 ಅಂದ್ಕೊಂಡು ನಾನು ಅವ್ರಿಗೆ ಹೇಳಿದ್ದೆ 12:30 ಹೋಗೋಣ ಅಂತೇಳಿ ಆಲ್ರೆಡಿ 1 ಗಂಟೆ ಆಯಿತು ಏನು ಅನ್ಕೊಳ್ಳೋ ಥರ ಏನೋ ಅವ್ರಿಗೆ ಒಂದು ಕಾಲ್ ಮಾಡಬೇಕು ನಾನು ಕೂಡ ನೋಡಿರಿ ಸೀರೆ ಆಲ್ರೆಡಿ ಒಂದು ಬ್ಲಾಗ್ ಒಳಗೆ ಉಟ್ಕೊಂಡಿದ್ದೆ ವರ್ಕ್ ಮಾಡಿಸಿದ್ನಲ್ಲ ಆವಾಗ ತೋರಿಸಿದ್ದೆ ಮತ್ತು ಒಂದು ಸಾರಿ ಉಟ್ಕೊಂಡಿದ್ದೆ ಸೊ ಇದನ್ನು ಸುಮ್ಮನೆ ಇಟ್ಟು ಇಟ್ಟು ಹಾಳಾಗ್ಬಿಡ್ತಾವಲ್ಲ ಚಂದ ಅನಿಸತ್ತಿತ್ತು ಇದೇ ಕಲರ್ ಮೊನ್ನೆ ನಮ್ಮ ಮನೆಯವ್ರು ಕೂಡ ಅಂದಿದ್ರು ಈ ಕಲರ್ ನಿಂಗೆ ಚಲೋ ಅನಿಸ್ತೈತೆ ಅಂತೇಳಿ ಇವತ್ತು ಇದನ್ನ ಉಟ್ಕೊಂಡೇನಿ ನೋಡಿರಿ ಈ ಥರ ರೆಡಿಯಾಗೇನಿ ಜೊತೆಗೆ ಏನಂದ್ರೆ ಒಂದು ಉಂಗುರ ಕೂಡ ತೊಗೊಂಡೇನಿ ಈ ಥರ ಆಯ್ತು ನೋಡಿರಿ ಸ್ಟೋನ್ ಒಳಗೆ ಲೇಟೆಸ್ಟಾಗಿ ಹೊಸ ಡಿಸೈನ್ದು ಯಾವುದು ಇರಲಿಲ್ಲ ನನ್ನ ಹತ್ರ ಉಂಗುರ ಸ್ವಲ್ಪ ಶೈನಿಂಗ್ ಬಂದಂಗೆ ಅನ್ಸತ್ತೆ ನಿಮಗೆ ಈ ಥರ ಆಯ್ತು ನೋಡಿರಿ ಉಂಗುರ ಡೈಲಿ ಯೂಸ್ಗೇನೆ ಇದು 5 ಗ್ರಾಮ್ಗೆ ಸ್ವಲ್ಪ ಕಮ್ಮಿ ಆಯ್ತು ಅಷ್ಟು ಟೋಟಲ್ 26,000 ಚಿಲ್ಲರೆ ಆಯಿತು ಈ ಮುಗ್ಬಟ್ ಜೊತೆ ಈ ಉಂಗುರನೂ ತೊಗೊಂಡೆ ನಾನು ಮತ್ತು ಅದ್ರ ಜೊತೆ ಇದು ನಾನು ಕಾಮನ್ ಆಗಿ ಡೈಲಿ ತುಂಬ ವರ್ಷ ಆಯಿತು ಹೆಚ್ಚು ಕಮ್ಮಿ ಒಂದು 10-12 ವರ್ಷದಿಂದ ಯೂಸ್ ಮಾಡತ್ತೇನೆ ಈ ಉಂಗುರನ ನನಗೆ ಅವತ್ತು ಅರ್ಜೆಂಟ್ ಒಳಗೆ ತೊಗೊಂಡಿದ್ದೆ ಇದು ನನಗೆ ಯಾಕೋ ಅಷ್ಟು ಇಷ್ಟ ಇರಲಿಲ್ಲ ಸೊ ನಮ್ಮ ಮನೆಯವ್ರು ಏನು ಹೇಳ್ತಿದ್ರು ವೆಡ್ಡಿಂಗ್ ಆನಿವರ್ಸರಿಗೆ ಏನಾದ್ರು ಕೊಡಿಸ್ತೇನೆ ಅನ್ನತ್ತಿದ್ರು ನನಗೆ ಉಂಗುರನೇ ಕೊಡಿಸ್ಬಿಡ್ರಿ ಸ್ಟೋನ್ದು ಒಂದು ಇಲ್ಲ ಅಂತ ಹೇಳಿದ್ನಿ ಈ ಉಂಗುರ ಕೊಡಿಸಿದ್ರು ಸೊ ನಮ್ಮ ಕಿಚನ್ ಕೂಡ ಕ್ಲೀನ್ ಆಗೈತಿ ಈಗ ಎಲ್ಲ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡನೇ ಆ ಕಡೆ ಹೊಂಟೇನಿ ಮತ್ತು ಶ್ರೇಯಸ್ಗೆ ಸ್ವಲ್ಪ ಲೈಟಾಗಿ ಊಟಕ್ಕೆಲ್ಲ ರೆಡಿ ಮಾಡಿಟ್ಟೇನಿ ಶ್ರೇಯಸ್ ಮನೇಲಿ ಇರ್ತಾನಲ್ಲ ಹಾಗಾಗಿ ಅವನಿಗೆ ಮಧ್ಯಾಹ್ನ ಊಟಕ್ಕೆಲ್ಲ ರೆಡಿ ಮಾಡಿಟ್ಟೇನಿ ನಾನು ಚಿಂಟು ಆ ಕಡೆ ಹೋಗಬೇಕು ಬರೀಗ ನಿಮ್ಮನ್ನು ನಮ್ಮ ಜೊತೆ ಕರ್ಕೊಂಡು ಹೋಗ್ತೇನೆ ಸೊ ಆಲ್ರೆಡಿ ನಾನು ಹೇಳಿದ್ನಲ್ಲ ಪ್ರಭಾ ಅಂಥೇಳಿ ಅವರು ನಾನು ಜೊತೆಲೇ ಹೋಗ್ತಾ ಇದ್ವಿ ಜೋಕ್ಸ್ ಮಾಡಿಕೊಂಡು ಮಾತಾಡಿಕೊಂಡು ಮಗ ಬಂದಿದ್ರೆ ಅವನಿಗೆ ಫುಲ್ ಖುಷಿ ಆಗಿರೋದು ಇಷ್ಟ ಬರ್ತಾ ಇದ್ದ ಹೇಳ್ತಾನೆ ಇದ್ದ ಬರ್ಲಾ ಬರ್ಲಾ ಕರ್ಕೊಂಡ್ ಬಂದಿದ್ರೆ 1 ಗಂಟೆ ಅಲ್ವಾ
ಇವಾಗಷ್ಟೇ ಕೂತಿದ್ದವ್ರು ಇವ್ರು ಬಂದಿದ್ ಬೆಳಗ್ಗೆ ಇಲ್ಲಿಂದಲ್ಲಿ ನೋಡ್ಬೇಕಲ್ಲ ಇಲ್ಲ ಇದೇ ಲೆಫ್ಟ್ ಲೆಫ್ಟ್ ಇಲ್ಲಿ ಹೀಗೆ ಹೋಗ್ಬೇಕೇನು ಇಲ್ಲ ಇಲ್ಲ ಒಳಗಡೆನೆ ಇರೋದು ಅಲ್ಲ ಸ್ಟೆಪ್ಸ್ ಇಲ್ಲಿ ಇಲ್ವಾ ಅಂತ ಅವ್ರೇನೋ ಹೇಳ್ತಾ ಇದಾರೆ ಅದೇ ಸ್ಟೆಪ್ಸ್ ಇಲ್ಲ ಸ್ಟೆಪ್ಸ್ ಇಲ್ಲ ಎಕ್ಸಿಬಿಷನ್ ಇದ್ರೆ ಒಂಥರ ಫುಲ್ ಇದೆ ಹಾ ಹಾ ಖಾಲಿ ಖಾಲಿ ಆದ್ರೆ ಈ ತರ ಫಂಕ್ಷನ್ ಮಾಡೋಕೆ ಚೆನ್ನಾಗಿದೆ ಇದು ಹೌದು ಇಲ್ಲೆಲ್ಲ ಸಿಟಿಲಿ ಪಾರ್ಕಿಂಗ್ ಎಲ್ಲಾ ಮಾಡೋಕೆ ಜಾಗ ಇರಲ್ಲ ಸಿಟಿಲಿ ಎಲ್ಲಾ ಇಲ್ಲ ಚಿಕ್ಕವಳಿಗೆ ಇಲ್ಲ ಇಲ್ಲ ಇಟ್ಟಿದ್ದಾರೆ ಅವಳದು ದೊಡ್ಡವಳದು ಬರೀ ಫಂಕ್ಷನ್ ಅಷ್ಟೇ ಗ್ರ್ಯಾಂಡ್ ಮಾಡಿದ್ರಂತೆ ಇದು ಬರ್ತ್ಡೇ ಫಂಕ್ಷನ್ ಇವಳದು ನಾಮಕರಣ ಗ್ರ್ಯಾಂಡು ಬರ್ತ್ಡೇ ಅಷ್ಟು ಗ್ರ್ಯಾಂಡ್ ಮಾಡಲ್ಲ ಅಂತ ಇದು ಹಾಗೆ ಊಟ ಎಲ್ಲ ಆದಮೇಲೆ ನನಗೆ ಸಬ್ಸ್ಕ್ರೈಬರ್ಸ್ ಕೂಡ ಸಿಕ್ಕಿದ್ರು ನನ್ನ ಚಾನಲ್ ಸಬ್ಸ್ಕ್ರೈಬರ್ಸ್ ಇವ್ರ ಹೆಸರು ಪ್ರತ್ಯೂಷಾ ಲತಾ ಇವರು ರೇಣುಕಾ ನೋಡಿ ಮೂರು ಜನ ಸಿಕ್ಕಿದ್ದಾರೆ ಅದು ವಿಡಿಯೋ ಹಾಗೆ ಶಿಲ್ಪಾ ಕೂಡ ಸಿಕ್ಕಿದ್ರು ಅವ್ರು ಹುಬ್ಳಿ ಅವರು ಮತ್ತೆ ಈ ಹೋಟೆಲ್ ಕೂಡ ಅವರದೇನೆ ತುಂಬಾ ಜನಕ್ಕೆ ಗೊತ್ತು ಹಳೆ ವ್ಲಾಗ್ಸ್ ಅಲ್ಲೆಲ್ಲ ತೋರಿಸಿದ್ದೀನಿ ಇವ್ರ ನನ್ನ ಫ್ರೆಂಡ್ ಕೂಡ ಹುಬ್ಳಿ ಅವರು ಅಲ್ಲೇ ಸಿಕ್ಕಿದ್ರಲ್ಲ ಹಾಗೆ ಒಂದು ವಿಡಿಯೋ ಕ್ಲಿಪ್ ತಗೊಂಡೆ ಬಾಬು ಪರ್ಫೆಕ್ಟ್ ಆಗಿದ್ರೆ ಈಗ ಬೇಕಿದ್ರೆ ಹೋಗೋಣ ಹೇಳಿದ್ರೆ ಹೋಗ್ಬೋದು ಇಲ್ಲ ಸ್ವಲ್ಪ ಇದಾಗ್ತಾ ಇತ್ತು ಊರ್ಗೆ ಹೋಗೋಣ ಹೇಳಿದ್ರೆ ನೀವು ಇಲ್ಲಿ ಓಡಿಸ್ತೀರಾ ಅಂದ್ಮೇಲೆ 100% ಓಡಿಸ್ಬೋದು ಅಂತ ಸ್ವಲ್ಪ ಧೈರ್ಯ ನಮ್ಮ ಮನೆಯವ್ರು ಅದೇ ಹೇಳೋದು ಈ ಗಲ್ಲಿಲೆಲ್ಲ ಓಡಿಸಿದ್ಮೇಲೆ ಹೈವೇಲಿ ಓಡಿಸಿ ಮಂಗ್ಳೂರ್ ಕಷ್ಟ ನಿಮ್ಗೆ ಡ್ರೈವಿಂಗ್ ಮಾಡೋದು ಘಾಟ್ ಸೆಕ್ಷನ್ ಘಾಟ್ ಅಂತಲ್ಲ ಅಲ್ಲಿ ಸಿಟಿಗೆ ಹೋದ್ರು ರೋಡ್ ಏನಿಲ್ಲ ತುಂಬಾ ಹೋಗ್ಬೋದು ಇಲ್ಲೇ ಅಲ್ಲ ಇಲ್ಲ ಸ್ಟ್ರೇಟ್ ಇಲ್ಲ ನಮ್ಗೆ ಅಲ್ಲಿ ಒಂದು 10 days ನಾನು ಹೋಗಿದ್ದೆ ಅವಾಗ ಓಡಿಸಿದ್ರಿ ಹಾ ಓಡಿಸಿದ್ರಿ ಇದು ಕ್ಲಾಸ್ಗೆ ಹೋಗಿದ್ದೆ 10 days ನಮ್ಮ ಅತ್ತಿಗೆ ಜೊತೆ
ಮದ್ವೆಗೆ ಮೊದಲು ಮದ್ವೆಗೆ ಮೊದಲು ಆಮೇಲೆ ಏನು ಹೋಗಿದ್ದೆ ಅವಾಗ ಅವ್ರು ಹೇಳಿದ್ರು ನೀವು ಮಂಗಳೂರನ್ನು ಓಡಿಸಿದ್ರೆ ದೇಶದಲ್ಲಿ ಬೇಕಿದ್ರೆ ಓಡಿಸ್ಬೋದು ಅಷ್ಟು ರೋಡ್ ಆ ಥರ ಇದೆ ಅನ್ಸುತ್ತೆ ಕರ್ಸ್ ಎಲ್ಲ ಅವ್ರು ನಾನು ಕಲಿಯೋ ಮೊದಲು ನೀವು ಕಲ್ತಿದ್ದೀರಾ ಅಂತ ಕೇಳ್ತಾ ಇದ್ದೆ ಕಲ್ತಿರ್ಲಿಲ್ಲ ಆದ್ರೆ ಅಪ್ಪ ಇವರೆಲ್ಲ ಬಿಡೋದು ನೋಡ್ತಾ ಇರ್ತೀನಲ್ಲ ಆತರ ಒಂದು ಅದು ಇದಾಗೋಗ್ಬಿಟ್ಟು ನಿಮ್ಮ ನೋಡೋಗ ಹ್ಯಾಂಡ್ ಹಿಡಿಯುವಾಗ ನೀವು ಕಲ್ತಿದ್ದೀರ ಅಂತ ಅನ್ಸುತ್ತೆ ಅಂತ ಹೇಳ್ತಾ ಅದು ಟೂ ವೀಲರ್ ಎಲ್ಲ ಓಡಿಸಿದ್ರೆ ಮೋಸ್ಟ್ಲಿ ಚೂರು ಇದಾಗ್ಬೋದಾ ಟೂ ವೀಲರ್ ಸ್ವಲ್ಪ ಬೇರೆನೆ ಬ್ಯಾಲೆನ್ಸ್ ಇರೋದಲ್ಲ ಇಲ್ಲೇನು ಬ್ಯಾಲೆನ್ಸ್ ಬೇಡ ಇದರಲ್ಲಿ ಅಂದಾಜು ಮಾಡದೇ ಇರೋದಲ್ಲ ಭಯ ಹೋಗೋ ತನಕ ಕಾರ್ ಸ್ವಲ್ಪ ಭಯ ಹೋಗುತ್ತೆ ನನಗೆ ಮೇನ್ ಏನಂದ್ರೆ ಬಾಯ್ ಪ್ರಭಾ ಥ್ಯಾಂಕ್ ಯು ಬನ್ನಿ ಒಂದ್ಸಾರಿ ಬಾಯ್ ಬಾಯ್ ಫೋನ್ ಮಾಡ್ತೀರಿ ಒಂದು ಸರ್ ಬನ್ನಿ ಮಧ್ಯಾಹ್ನ ಫ್ರೀ ಇರ್ತೀರಲ್ವಾ ನೋಡೋಣ ಒಂದು ದಿವಸ ಸರಿ ಬಾಯ್ ಸೊ ಸ್ನೇಹಿತರೆ ಆಲ್ರೆಡಿ ಮನೆಗೆ ಬಂದು ನಾನು ಒಂದು 10-15 ನಿಮಿಷ ಆಯಿತು ಹಾಗೆ ಕೂತ್ಕೊಂಡಿದ್ದೀನಿ ಚಿಂಟೂ ಎಲ್ಲದನು ಹಾಂ ಇಲ್ಲದ ನೋಡ್ರಿ ಡ್ರೆಸ್ ಅಲ್ಲಲ್ಲೇ ಒಗೆದು ಮೊಬೈಲ್ ನೋಡ್ಕೊಂಡು ಕುಂತಾನೆ ಬಂದ ತಕ್ಷಣ ನಾನು ಸ್ವಲ್ಪ ಹೊರಗಡೆ ಬಿಸಿಲಿತ್ತು ಇಲ್ಲೇ ಹತ್ರನೇ ಆದ್ರೂ ಒಂದು ಸ್ವಲ್ಪ ಯಾಕೋ ಟೈರ್ಡ್ ಅನ್ಸತ್ತಿತ್ತು ಒಂದು 10 ನಿಮಿಷ ಹಂಗೆ ಕೂತ್ಕೊಂಡಿದ್ದೀನಿ ಫಂಕ್ಷನ್ ಕೂಡ ಚಲೋ ಆಗಿತ್ತು ಎಲ್ಲ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು ಅಂದರೆ ನಮ್ಮ ನೇಬರ್ದಲ್ಲ ಫಂಕ್ಷನು ಹಾಗಾಗಿ ಎಲ್ಲ ನಮ್ಮ ಏರಿಯಾದವರೇ ಇದ್ದರು ಹತ್ರನೂ ಇತ್ತು ನಡ್ಕೊಂಡು ಹೋಗೋಷ್ಟು ಸಮೀಪನೂ ಐತೆ ಏನು ದೂರ ಇಲ್ಲ ಸೊ ಸ್ನೇಹಿತರೆ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ಕತ್ತೇನೆ ಐ ಹೋಪ್ ನಿಮ್ಮೆಲ್ರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೇನೆ ಇಷ್ಟ ಆದರೆ ಲೈಕ್ ಮಾಡಿರಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಇವತ್ತಿನ ವ್ಲಾಗ್ ಬಗ್ಗೆ ಏನೇ ಅನಿಸಿದ್ರು ಕೂಡ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸ್ರಿ ಮತ್ತೆ ಸಿಗೋಣ ಥ್ಯಾಂಕ್ ಯು